ರೇಣುಕಾಸ್ವಾಮಿಯನ್ನ ಶಾಕ್ ನೀಡಿ ಹತ್ಯೆ ಮಾಡಿಸಿದ್ರು ಅಂತ ಹೇಳಲಾಗ್ತಿತ್ತು. ಆದ್ರೆ ರೇಣುಕಾಸ್ವಾಮಿಗೆ ಶಾಕ್ ಕೊಡೋದಕ್ಕೆ ಬಳಸಿದ್ದು ಮೆಗ್ಗರ್ ಅಲ್ಲ, ಶಾಕ್ ನೀಡಿಸೋದಕ್ಕೆ ಬಳಸಿದ್ದು ಎಲೆಕ್ಟ್ರಿಕ್ ಶಾಕ್ ಟಾರ್ಚ್. ಹಲ್ಲೆ ಮಾಡಿದ ಬಳಿಕ ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ನಿಂದ ಶಾಕ್ ಅನ್ನ ಕೊಟ್ಟಿದ್ರು ರೇಣುಕಾಸ್ವಾಮಿಗೆ. ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ನಿಂದ ಶಾಕ್ ಕೊಟ್ಟಿದ್ದು ಅಂತ ಧನರಾಜ್ ಒಪ್ಪಿಕೊಂಡಿದ್ದಾನೆ. ಆರೋಪಿ ಧನರಾಜ್ ಬಳಿ ಇದ್ದ ಎಲೆಕ್ಟ್ರಿಕ್ ಶಾಕ್ ಟಾರ್ಚ್, ಸದ್ಯ ಆರೋಪಿ ಧನರಾಜ್ ಇದ್ದ ಟಾರ್ಚು ಮತ್ತೆ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಚಿತ್ರಹಿಂಸೆ ನೀಡಿದಲ್ಲದೆ ಮರ್ಮಾಂಗಕ್ಕೆ ಶಾಕ್ ಕೊಟ್ಟಿದ್ರು. ಈ ಬಗ್ಗೆ ವಿಚಾರಣೆ ವೇಳೆ A9 ಧನರಾಜ್ ಒಪ್ಪಿಕೊಂಡಿದ್ದಾನೆ. ಈಗ ಇತ್ತ ಪೊಲೀಸ್ ಕಸ್ಟಡಿಯಲ್ಲೂ ಕೂಡ ಇದ್ದಾನೆ. ನೋಡಿ, ಎಲೆಕ್ಟ್ರಿಕ್ ಶಾಕ್ ಟಾರ್ಚ್. ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರೂಪೇಶ್, ಯಾವ ಪದಗಳನ್ನ ಬಳಸಬೇಕು ಗೊತ್ತಾಗ್ತಾ ಇಲ್ಲ. ಈ ರಾಕ್ಷಸಿ ಕೃತ್ಯವನ್ನ ವಿವರಿಸೋದಕ್ಕೆ ಕೇವಲ ಮರ್ಮಾಂಗಕ್ಕೆ ಒದ್ದಿದ್ದಲ್ಲ ರೇಣುಕಾಸ್ವಾಮಿಗೆ, ಚಿತ್ರಹಿಂಸೆ ಕೊಟ್ಟು ರಕ್ತ ಬರೋ ಹಂಗೆ ಹೊಡೆದು ಸಾಯಿಸಿರೋದಲ್ಲ, ಆತನ ಮರ್ಮಾಂಗಕ್ಕೆ ಎಲೆಕ್ಟ್ರಿಕ್ ಶಾಕ್ ಅನ್ನ ಕೂಡ ಈ ಕೀಚಕ್ರು ಕೊಟ್ಟಿದ್ರು ಅನ್ನುವಂತ ಮಾಹಿತಿ ಕೂಡ ಈಗ ಹೊರಗೆ ಬಂದಿದೆ. ಇದನ್ನ ಬಳಸಿದಂತ ಧನರಾಜ್ ಕೂಡ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಸಿಂಧೂರ, ಯಾಕಂತ ಹೇಳಿದ್ರೆ ಧನರಾಜ್ ಅವ್ರನ್ನ ಪುನಃ ಕಸ್ಟಡಿ ತೆಗೆದುಕೊಳ್ಳಿಕ್ಕೆ ಇಲ್ಲಿ ಕಾರಣ ಕೂಡ ಇತ್ತು. ಯಾಕಂತ ಹೇಳಿದ್ರೆ ಆತನಿಗೆ ಶಾಕ್ ಕೊಟ್ಟಿದ್ದಾರೆ ಅಂತೇಳಿ, ಶಾಕ್ ಯಾವುದರಿಂದ ಕೊಟ್ಟಿದ್ರು ಅಂತೇಳಿ ಮೊದಲು ಕನ್ಫ್ಯೂಷನ್ ಇತ್ತು. ಯಾಕಂತ ಹೇಳಿದ್ರೆ ಮೆಗ್ಗನನ್ನು ಬಳಸಿ ಇಲ್ಲಿ ಶಾಕ್ ಕೊಟ್ಟಿರ್ಬೋದು ಅನ್ನೋ ಚರ್ಚೆಗಳಿತ್ತು. ಆದರೆ ಈಗ ಸದ್ಯಕ್ಕೆ ತನಿಖೆಯಲ್ಲಿ ಬಯಲಾಗ್ತಾ ಇದೆ, ಮಗ್ಗರನ್ನು ಬಳಸಿ ಕೊಟ್ಟಿದ್ದಲ್ಲ, ಎಲೆಕ್ಟ್ರಿಕ್ ಶಾಕ್ ಟಾರ್ಚನ್ನು ಬಳಸಿ ಕೊಟ್ಟಿದ್ದು ಟಾರ್ಚರ್ ಅಂತೇಳಿ. ಹೀಗಾಗಿ ಅದರ ಉದ್ದೇಶಗಳನ್ನು ಗಮನಿಸಬೇಕು. ಮೆಗ್ಗರನ್ನು 1889 ಕಂಡಿಡಿದಾಗ ಅದರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್. ಯಾಕಂತ ಹೇಳಿದ್ರೆ ಒಂದು ಇಕ್ವಿಪ್ಮೆಂಟ್ ಮಾಡುವಾಗ ಅದು ರೆಸಿಸ್ಟೆನ್ಸ್ ಎಷ್ಟಿದೆ, ಏನು ಕೆಪಾಸಿಟಿ, ಅದನ್ನು ತಿಳ್ಕೊಳ್ಳಿಕ್ಕೆ ಮೆಗ್ಗರನ್ನು ಬಳಸ್ತಾ ಇದ್ರು. ಎಲೆಕ್ಟ್ರಿಕ್ ಶಾಕ್ ಸೆಲ್ಫ್ ಡಿಫೆನ್ಸ್ಗೋಸ್ಕರವಾಗಿ, ಯಾರೋ ತಲೆ ಹೊಡಿಲಿ ಯಾರನ್ನ ಕೊಂದು ಹಾಕಲಿ ಅಂತೇಳಿ ಬಳಸೋದಲ್ಲ. ಎಲೆಕ್ಟ್ರಿಕ್ ಶಾಕ್ ಕೊಡೋದ್ರ ಮೂಲಕವಾಗಿ ಯಾರಾದರೂ ಸೆಲ್ಫ್ ಡಿಫೆನ್ಸ್, ಏನಾದರೂ ಅತಿಕ್ರಮಣ ಮಾಡಲಿಕ್ಕೆ ಬಂದಾಗ ಅಥವಾ ಬಲಾತ್ಕಾರ ಮಾಡಲಿಕ್ಕೆ ಬಂದಾಗ ಅಥವಾ ನಮ್ಮ ಕಳ್ಳತನ ಮಾಡಲಿಕ್ಕೆ ಕಳ್ಳರು ಬಂದಾಗ ಅವ್ರಿಗೆ ಯಾಕಂತ ಹೇಳಿದ್ರೆ ಬ್ಯಾಟ್ರಿ ಇರುತ್ತೆ, ನಾರ್ಮಲ್ ಬ್ಯಾಟ್ರಿ ಥರನೇ ಇರುತ್ತೆ. ಬಂದಾಗ ಬ್ಯಾಟ್ರಿ ಮುಂದೆ ಯಾಕಂದ್ರೆ ಫ್ರಂಟ್ ಬಲ್ಪ್ ಇರುವಂಥ ಕಡೆಗಳಲ್ಲಿ ಶಾಕ್ ಆಗುತ್ತೆ. ಅಲ್ಲಿ ಶಾಕ್ ಮೋಡ್ಗೆ ತೆಗೆದುಕೊಂಡೋಗಿ ಬಟನ್ ಆನ್ ಮಾಡಿದ್ರೆ ಅಲ್ಲಿ ಎದುರುಗಡೆ ಇದ್ದವರಿಗೆ ಒಂದು ಅಡಿ, 2 ಅಡಿ, 3 ಅಡಿ ದೂರದಿದ್ದವರಿಗೂ ಕೂಡ ಶಾಕ್ ಹೊಡಿತದೆ. ಈ ರೀತಿಯಾಗಿ ಇರತಕ್ಕಂಥ ವ್ಯವಸ್ಥೆಗಳನ್ನು ಮಾಡಲಾಗುತ್ತೆ. ಆದರೆ ಅದೇ ಟಾರ್ಚನ್ನು ಯಾವುದಕ್ಕೆ ಬಳಸಿದ್ರು ದರ್ಶನ್ ಆ್ಯಂಡ್ ಗ್ಯಾಂಗ್ ಅಂತ ಹೇಳಿದ್ರೆ, ಇಲ್ಲಿ ಆರೋಪಿ ಧನರಾಜ್ ಬಳಸಿದ್ದು ಶಾಕ್ ಟ್ರೀಟ್ಮೆಂಟ್ ಕೊಡಲಿಕ್ಕೋಸ್ಕರವಾಗಿ, ಆತನ ಮರ್ಮಂಗಕ್ಕೂ ಕೂಡ ಶಾಕ್ ಟ್ರೀಟ್ಮೆಂಟನ್ನು ಕೊಡಲಾಗಿತ್ತು, ಶಾಕ್ ಕೊಡಲಾಗಿತ್ತು ಅಂಥೇಳಿ. ಯಾಕಂತ ಹೇಳಿದ್ರೆ ಆತ ಗಂಭೀರವಾಗಿ ಸಾವನ್ನಪ್ಪಿರೋದು, ಇದೆಲ್ಲದರ ಮೊತ್ತವಾಗಿ ಸಾವನ್ನಪ್ಪಿರೋದು. ಹೀಗಾಗಿ ತನಿಖೆ ವೇಳೆಯಲ್ಲಿ ಎಲ್ಲ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು, ಎಲ್ಲವನ್ನು ಕೂಡ ವಶಕ್ಕೆ ಪಡಿಸ್ಕೊಳ್ಬೇಕು ಅಂಥೇಳಿ ಸದ್ಯಕ್ಕೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಂಥ ಟಾರ್ಚನ್ನು ಕೂಡ ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಮಾಡಲಾಗ್ತಾ ಇದೆ. ಈ ಶಾಕ್ ಕೊಟ್ಟಿದ್ದು ಯಾಕಂದರೆ ಕೋಕಾ ಆ್ಯಕ್ಟ್ ಬಗ್ಗೆ ಯಾವಾಗ ಮಾತಾಡ್ತಾ ಇದ್ವಿ, ಎಲ್ಲವೂ ಕೂಡ ಯಾಕಂತೇಳಿ ಷಡ್ಯಂತ್ರ ಅಥವಾ ಸಂಘಟಿತ ಅಪರಾಧ ಅನ್ನೋದಕ್ಕೆ ಎಲ್ಲವೂ ಕೂಡ ಸಾಕ್ಷಿಗಳು. ಯಾಕಂತ ಹೇಳಿದ್ರೆ ಟಾರ್ಚ್ ಸದ್ಯಕ್ಕೆ ಪರ್ಚೇಸ್ ಮಾಡಿ ತಂದಿರೋದಲ್ಲ, ಮೊದಲೇ ಇಟ್ಕೊಂಡಿದ್ರು. ಯಾಕೆ ಟಾರ್ಚನ್ನು ಬಳಸಬೇಕು, ಸೆಲ್ಫ್ ಡಿಫೆನ್ಸ್ಗೋಸ್ಕರ ಟಾರ್ಚರ್ ಬಳಸ್ತಾರೆ, ಈ ರೀತಿಯಾಗಿರ್ತಕ್ಕಂಥ ಕಾರಣಗಳಿಗೆ ಬಳಸಬೇಕು ಒಂದು ಮನಸ್ಥಿತಿ ಬರುತ್ತಲ್ಲ, ಎಲ್ಲವೂ ಕೂಡ ಸಂಘಟಿತ ಅಪರಾಧ ಅಂತೇಳಿ ಪರಿಗಣಿಸಬೇಕಾಗುತ್ತೆ. ಪೊಲೀಸ್ನವರು ಇದನ್ನು ಪ್ರೂವ್ ಮಾಡಲಿಕ್ಕೋಸ್ಕರವಾಗಿ ಈಗ ಟಾರ್ಚನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ರೂಪೇಶ್, ನಿಮ್ಮೆಲ್ಲ ಮಾಹಿತಿಗೆ.